ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಜುಕೇಷನ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಈ ಹಿಂದೆ ರಾಜ್ಯ ಸರ್ಕಾರದವರು ಘೋಷಣೆ ಮಾಡಿದ್ದಾಗೆ 5 ಮತ್ತು 2ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಇರುತ್ತಂತ ಘೋಷಣೆ ಮಾಡಿದರು. ಅದ್ರ ಬಗ್ಗೆ ಎಲ್ಲ ಕೂಡ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಆಗಿತ್ತು. ಈಗ ಫೈನಲಿ ಹೈಕೋರ್ಟ್ ನ್ಯಾಯಾಲಯವು ರದ್ದು ಮಾಡಿ ಆದೇಶ ಹೊರಡಿಸಿರುತ್ತೆ. ಈ ವರ್ಷ 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಕೂಡ ನಡೆಯುವುದಿಲ್ಲ. ನಿಮ್ಮ ಶಾಲಾ ಮಟ್ಟದಲ್ಲೇ ಪರೀಕ್ಷೆ ನಡೀತದೆ, ನಿಮ್ಮ ಶಾಲೆಯಲ್ಲೇ ಮೌಲ್ಯಮಾಪನ ನಡೀತದೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಇದು ಈ ವರ್ಷಕ್ಕೆ ಮಾತ್ರ ಅಪ್ಲೈ ಆಗುತ್ತೆ, ಮುಂದಿನ ವರ್ಷಕ್ಕೆ ಅಪ್ಲೈ ಆಗೋದಿಲ್ಲ. ಈ ಪ್ರಸಕ್ತ ಸಾಲಿನಲ್ಲಿ ಮಾತ್ರ ಪರೀಕ್ಷೆ ರದ್ದಾಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ಕಾರಣ ಮೇನ್ ಗೊಂದಲ ಇರುತ್ತೋ, ಏಕಾಏಕಿ ಪರೀಕ್ಷೆ ಕೂಡ ಅನೌನ್ಸ್ಮೆಂಟ್ ಮಾಡಿದರು, ಯಾವುದೇ ರೀತಿ ಪೂರಕ ತಯಾರಿ ಕೂಡ ಮಾಡ್ಕೊಂಡಿರಲಿಲ್ಲ ಸರ್ಕಾರದವರು ಏಕಾಏಕಿ ಪರೀಕ್ಷೆ ಅನೌನ್ಸ್ಮೆಂಟ್ ಮಾಡಿದರು. ಯಾವುದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಯಾವ ರೀತಿ ಪರೀಕ್ಷೆ ಬರುತ್ತೆ, ಯಾವ ರೀತಿ ಇದ್ರ ಬಗ್ಗೆ ಯಾವ ರೀತಿ ನೋಟಿಫೈನ ಮಾಡಿಲ್ಲ. ತೀವ್ರ ಕುತೂಹಲ ಮೂಡಿಸಿತ್ತು, ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಪೋಷಕರು ಅದೇ ರೀತಿ ವಿದ್ಯಾರ್ಥಿಗಳ ನಡುವೆ. ನಂತರ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿರಲಿಲ್ಲ, ಅದೇ ರೀತಿ ನಂತರ ಅನೌನ್ಸ್ಮೆಂಟ್ ಮಾಡಿದ್ರು ಯಾವ ವಿದ್ಯಾರ್ಥಿಗಳನ್ನು ಕೂಡ ಫೇಲ್ ಮಾಡೋದಿಲ್ಲ ಅಂತ. ಸಾಕಷ್ಟು ಗೊಂದಲ ಇತ್ತು, ಫೈನಲಿ ಗುಡ್ ಡಿಸಿಷನ್ ಬಂದಿದೆ ಹೈಕೋರ್ಟಿಂದ. ಇದು ಈ ವರ್ಷ ಮಾತ್ರ ಅಪ್ಲಿಕಬಲ್ ಆಗುತ್ತೆ, ಮುಂದಿನ ವರ್ಷದಿಂದ ಸರ್ಕಾರದವರು ಸ್ಟ್ರಿಕ್ಟಾಗಿ ಏನೇನು ಗೈಡ್ಲೈನ್ಸ್ ಇದೆ, ಏನೇನಿದೆ, ಬ್ಲೂ ಪ್ರಿಂಟ್ ಮಾಡೋ ಕ್ವೆಶನ್ ಪೇಪರ್ ಅದನ್ನೆಲ್ಲ ಪ್ರಕಟ ಮಾಡಿ ನಂತರ ಪರೀಕ್ಷೆ ಮಾಡುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.